ಆತ್ಮೀಯ ವಿದ್ಯಾರ್ಥಿಗಳೇ ಈ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್. ಕಳೆದ ತರಗತಿಗಳಲ್ಲಿ ನಾವು ಕನ್ನಡ ಮನ ಹರಕೆ ಎಂಬ ಪದ್ಯ ಭಾಗವನ್ನು ಕುವೆಂಪು ಅವರಿಂದ ರಚಿತವಾಗಿರತಕ್ಕಂತಹ ಕನ್ನಡ ಮನ ಹರಕೆ ಪದ್ಯ ಭಾಗವನ್ನು ತಿಳ್ಕೊಂಡಿದ್ವಿ. ಅಲ್ಲಿ ಕನ್ನಡದ ತಾಯಿ ನಮಗೆ ಬೇಡಿಕೊಳ್ಳುವವರು, ತನ್ನ ಕಾಪಾಡಲು, ತನ್ನ ರಕ್ಷಣೆ ಮಾಡಲು ನಮಗೆಲ್ಲರನ್ನು ತನ್ನ ಕಂದನನ್ನ ಬೇಡಿಕೊಂಡಿರ್ತಕ್ಕಂಥದ್ದನ್ನು ನಾವಲ್ಲಿ ತಿಳ್ಕೊಂಡ್ವಿ. ನಂತರದಲ್ಲಿ ನಾವು ಒಂದು ಕಥೆಯನ್ನು ತಿಳ್ಕೊಳ್ಳೋಣ. ನೀವು ಈಗಾಗಲೇ ಹಲವಾರು ಕಥೆಗಳನ್ನ, ಕವನಗಳನ್ನ, ಚುಟುಕುಗಳನ್ನ ಅಥವಾ ನಗೆ ಹಳಿಗಳನ್ನ ನೀವು ಓದಿದ್ದೀರಾ, ಕೇಳಿದ್ದೀರಾ, ತಿಳ್ಕೊಂಡಿದ್ದೀರಾ ಅಲ್ವಾ? ಆ ಕತೆ, ಕವನ, ನಗೆ ಕವನಗಳ ಮೂಲಕ ನೀವು ಸಂತೋಷದ ಅನುಭವವನ್ನು ನೀವು ಅನುಭವಿಸುತ್ತೀರಾ? ಅದೇ ರೀತಿ ಕಥಾಭಾಗಕ್ಕೆ ಹೋದರೆ ಹಲವಾರು ಕಥೆಗಳು ನಮ್ಮಲ್ಲಿ ಬರ್ತವೆ ಅಲ್ವಾ? ರಾಮಾಯಣ, ಮಹಾಭಾರತ, ಪೌರಾಣಿಕ ಕಥೆಗಳು, ನೀತಿ ಕಥೆಗಳು, ಸಾಮಾಜಿಕ ಕಥೆಗಳು, ಹಲವಾರು ರೀತಿಯ ಕಥೆಗಳನ್ನು ನಾವು ನೋಡ್ತವೆ. ಪಂಚತಂತ್ರ ಕಥೆಗಳು, ತೆನಾಲಿ ರಾಮಕೃಷ್ಣನ ಕಥೆಗಳು, ಬೀರಬಲ ಅಕ್ಬರ್ನ ಕಥೆಗಳು, ಈ ತರದ ಕಥೆಗಳನ್ನು ನಾವು ಏನ್ ಮಾಡ್ತೇವೆ, ಪುಸ್ತಕದಲ್ಲಿ ಆಗಿರ್ಬೋದು ಅಥವಾ ಟಿವಿಗಳಲ್ಲಿ ಆಗಿರ್ಬೋದು ಅಥವಾ ಫೋನ್ಗಳಲ್ಲಿ ನೀವು ನೋಡಿರ್ತೀರಾ, ತಿಳ್ಕೊಂಡಿರ್ತೀರಾ ಅಥವಾ ಕೇಳಿರ್ತೀರಾ ನಿಮ್ಮ ಶಿಕ್ಷಕರು ಮುಂದಿನ ತರಗತಿಗಳಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಜ್ಜಿ ಇದ್ರೆ ಅಥವಾ ಹಿರಿಯರಿಂದ ನೀವು ಕಥೆಗಳನ್ನು ತಿಳ್ಕೊಂಡು ಅದರ ಒಂದು ಅನುಭವ ನೀವು ಪಡ್ಕೊಂಡಿದ್ದೀರ. ಈ ಕಥೆಗಳಿರ್ತಕ್ಕಂಥದ್ದು ಚಿಕ್ಕ ಮಕ್ಕಳಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು, ಸಂತೋಷವನ್ನು ಅನುಭವಿಸಲು ಉಪಯುಕ್ತವಾಗಿರ್ತಕ್ಕಂತಹ ಕಥೆಗಳು ಅಂತ ನಾವು ಹೇಳ್ಬೋದು ಅಲ್ವಾ? ಈ ಜನರ ರಾಮಕೃಷ್ಣ ಕಲೆ ಕಥೆಗಳಾಗಿರ್ಬೋದು ಅಥವಾ ಅಕ್ಬರ್ ಬೀರಬಲ್ ಅನ್ನೋ ಕಥೆಗಳು. ಇಲ್ಲಿ ಒಂದು ಕಡೆ ಅಕ್ಬರ್ ಮತ್ತು ಬೀರಬಲ್, ಅಕ್ಬರ್ ರಾಜ, ಅವನ ಮಂತ್ರಿ ಬೀರಬಲ್, ಅವನ ಒಂದು ಹಾಸ್ಯ ಬರಿತಾದಂತಹ ಚಟುವಟಿಕೆಗಳ ಮೂಲಕ ಆ ಸಂಸ್ಥಾನವನ್ನ ಅಥವಾ ಆಸ್ಥಾನವನ್ನ, ಅಕ್ಬರ್ನ ಆಸ್ಥಾನವನ್ನ ಹೇಗೆ ಅವನು ನಗೆ ಹನಿಗಳಲ್ಲಿ ತೇರ್ಕೊಳ್ತಾ ಇದ್ದ, ನಗೆಯನ್ನ ತೋರಿಸ್ತಾ ಇದ್ದ ಅನ್ನೋದನ್ನು ನಾವು ಆ ಕಥೆಗಳ ಮೂಲಕ ನಾವು ತಿಳ್ಕೊಳ್ಬಹುದು. ಹಾಗೆ ಇನ್ನೊಂದು ಭಾಗ ನೋಡ್ತಾರೆ, ಆ ಕೃಷ್ಣದೇವರಾಯ ಆಸ್ಥಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ಅರಸರಾಗಿರ್ತಕ್ಕಂತಹ ಕೃಷ್ಣದೇವರಾಯ ಆಸ್ಥಾನಿರ್ತಕ್ಕಂತಹ ರಾಮಕೃಷ್ಣ ತನ್ನ ಒಂದು ಹಾಸ್ಯ ಬರಿತಾಗಿರ್ತಕ್ಕಂತಹ ಒಂದು ಕಾರ್ಯಗಳ ಮೂಲಕ ಹೇಗೆ ಅವನು ಆಸ್ಥಾನವನ್ನ ಸಂತೋಷ ಭರಿತವಾಗಿ ಮಾಡ್ತಾ ಇದ್ದ ಅನ್ನೋದನ್ನು ನಾವು ಈ ಕಥೆಗಳಲ್ಲಿ ನಾವು ತಿಳ್ಕೊಳ್ಬಹುದು. ಮಕ್ಕಳೇ, ನಾನು ಈ ಒಂದು ರಾಮಕೃಷ್ಣನ ಒಂದು ಉತ್ತಮ ಸಂದೇಶ ನೋಡಿ, ಅವರ ಕಥೆಗಳಲ್ಲಿ ಆಶ್ಚರ್ಯ ಇರ್ತಾ ಇತ್ತು, ಆ ಜೊತೆಗೆ ಒಂದು ಸಂದೇಶವನ್ನು ಸಹಿತ ಜನರಿಗೆ ನೀಡ್ತಾ ಇದ್ದ, ನೀತಿಯನ್ನು ನೀಡ್ತಾ ಇದ್ದ, ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದ ಅಂತಹ ಒಂದು ಕಥೆಯನ್ನು ನಾನು ಈಗ ಹೇಳ್ತೇನೆ. ಆ ಕಥೆ ಏನಪ್ಪಾ ಅಂದ್ರೆ, ಕೃಷ್ಣದೇವರ ಆಸ್ಥಾನದಲ್ಲಿ ಇಲಿಗಳ ಒಂದು ಸಂಖ್ಯೆ ಬಹಳ ಹೆಚ್ಚಾಗಿರುತ್ತೆ. ಆಸ್ಥಾನದಲ್ಲಿ ಎಲ್ಲರ ಮನೆಯಲ್ಲಿ ಇಲಿಗಳು ಸಾಮ್ರಾಜ್ಯ ಆಗಿರುತ್ತೆ, ಇಲಿಗಳು ತುಂಬಿಕೊಂಡು ಬಿಡ್ತವೆ. ಆ ರಾಷ್ಟ್ರದಲ್ಲಿರ್ತಕ್ಕಂತಹ ಜನರು, ಪ್ರಜೆಗಳು ಒಂದು ದಿನ ಕೃಷ್ಣದೇವರಾಯನ ಹತ್ರ ಬಂದು ತಮ್ಮ ಅಹವಾಲುಗಳನ್ನ ಅಥವಾ ಆ ಇಲಿಗಳ ಬಗ್ಗೆ ಆಗ್ತಿರ್ತಕ್ಕಂತಹ ಕಷ್ಟಗಳ ಬಗ್ಗೆ ಅವರ ನೋವುಗಳನ್ನ ಹೇಳ್ಕೊಳ್ತಾರೆ. ಮೊದಲಿಗೆ ಅವರು ಹಲವಾರು ಬಾರಿ ಆ ರಾಜನ ತಿಳಿಸುತ್ತಾರೆ, ಇಲಿಗಳನ್ನ ನಮ್ಗೆ ಹೀಗೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಸಂದೇಶದಿಂದ ಅವರೇ ಆ ಪ್ರಜೆಗಳು ರಾಜನಿಗೆ ತಿಳಿಸುತ್ತಾರೆ. ಒಂದು ದಿನ ಏನ್ ಮಾಡ್ತಾರೆ, ಎಲ್ಲರೂ ಬಂದು ಕೃಷ್ಣದೇವರಾಯನ ತಮ್ಮ ಅಹವಾಲುಗಳನ್ನ ಇಲ್ಲಿ ಹೇಳ್ಕೊಳಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಒಬ್ಬನ ಹೇಳ್ತಾನೆ, ಮಹಾರಾಜ, ನಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲಾ ಬೇಳೆಗಳು, ದವಸ ಧಾನ್ಯಗಳನ್ನ ಇಲಿಗಳು ತಿಂದು ಹಾಕಿಬಿಟ್ಟಿದೆ ಅಂತ ಒಬ್ಬರು ಹೇಳ್ತಾನೆ. ಇನ್ನೊಬ್ಬರು ಹೇಳ್ತಾನೆ, ಮಹಾರಾಜ, ನನ್ನ ಬಟ್ಟೆಗಳನ್ನೆಲ್ಲವನ್ನು ಸಹಿತ ತಿಂದು ಹಾಕಿಬಿಟ್ಟಿದೆ ಅಂತ ಒಬ್ಬರು ಹೇಳ್ತಾನೆ. ಹೀಗೆ ಹಲವಾರು ಆದಂತಕ್ಕಂತಹ ಪ್ರತಿಯೊಬ್ಬರೂ ಸಹಿತ, ಒಬ್ಬ ಮಹಿಳೆ ಹೇಳ್ತಾಳೆ, ಮಹಾರಾಜ, ನಾನು ನಿನ್ನೆ ಮಾಡಿದ್ದಂತಹ ಅಡಿಗೆಯನ್ನು ರಾತ್ರಿ ಇಲ್ಲಿ ಬಂದು ತಿಂದು ಬಿಟ್ಟಿದೆ, ಹಾಲು ಕುಡಿದು ಹೋಗಿದೆ. ಈ ತರದ ಹಲವಾರು ಸಮಸ್ಯೆಗಳನ್ನು, ತಮ್ಗೆ ಆಗ್ತಕ್ಕಂತ ಸಮಸ್ಯೆಗಳನ್ನ ರಾಜನ ಮುಂದೆ ಹೇಳ್ಕೊಳ್ತಾರೆ. ಹಾಗಾದ್ರೆ ಜನಗಳ ಸಮಸ್ಯೆಯನ್ನ, ಪ್ರಜೆಗಳ ಸಮಸ್ಯೆಯನ್ನ ಬಗೆಹರಿಸತಕ್ಕಂತಹದ್ದೇ ರಾಜನ ಒಂದು ಮುಖ್ಯ ಕರ್ತವ್ಯ ಇರುತ್ತೆ. ಹಾಗಾಗಿ
ತಿಳಿಸಿ ಅಂತ ಹೇಳ್ತಾರೆ. ಅಲ್ಲಿ ಒಬ್ಬ ಮಂತ್ರಿ ತಕ್ಷಣವೇ ತಕ್ಷಣದಲ್ಲಿ ಏನು ಮಾಡ್ತಾನೆ, ರಾಜನ ಕಡೆಗೆ ನಿಂತು, ಮಹಾರಾಜ ಇದಕ್ಕೆ ನಾವು ಪರಿಹಾರವನ್ನು ಮಾಡಬೇಕಾದ್ರೆ ಆ ಒಂದು ಉಪಾಯಗಳಲ್ಲಿದೆ, ಆ ಉಪಾಯವನ್ನು ನಾವು ಪ್ರಯೋಗಿಸಿದಾಗ ಈ ಒಂದು ಇಲಿಗಳ ಸಂಖ್ಯೆ ನಾವು ಕಡಿಮೆ ಮಾಡಬಹುದು ಅಂತ ಆ ಮಂತ್ರಿ ಹೇಳ್ತಾರೆ. ಮಕ್ಕಳೇ, ಇಲಿಗಳು ಮತ್ತು ಇನ್ನೊಂದು ಪ್ರಾಣಿ ಬಹಳ ಶತ್ರುಗಳು, ಒಬ್ಬರು ಕಂಡ್ರೆ ಒಬ್ಬರೇ ಯಾವುವು ಯಾವುವು ಇಲಿ ಮತ್ತು ಬೆಕ್ಕು ಅಲ್ವಾ, ಬೆಕ್ಕು ಮತ್ತು ಇಲಿ. ಅದಕ್ಕೆ ಹೇಳ್ತವೆ ಇಲಿಗೆ ಪ್ರಾಣ ಸಿಕ್ಕಿಟ್ಟ ಬೆಕ್ಕಿಗೆ ಚಲ್ಲಾಟ ಅಂತ ಅವೆರಡು ಫೈಟಿಂಗ್ ಗಳನ್ನು ನಾವು ಮಾಡ್ತಾರೆ ಬರೆಯಲ್ಲಿ ಸಮಯ ಕಂಡು ಕಾಣುತ್ತೆ. ಇಲಿಗೆ ಪ್ರಾಣ ಸಂಕಟಾದ್ರೆ ಬೆಕ್ಕಿಗೆ ಚಲ್ಲಾಟ, ಅದ್ರ ಸಂತೋಷ ಆಗುತ್ತೆ, ಪಾಪ ಇಲಿಗೆ ಪ್ರಾಣ ಸಂಕಟ ಆಗುತ್ತೆ. ಸೊ ಆ ಇಲಿಗಳನ್ನು ನಾಶ ಮಾಡೋಕೆ ಇಲಿ ಬೆಕ್ಕುಗಳನ್ನು ಸಾಕ್ಬೇಕು ಅಂತ ಆ ಮಂತ್ರಿ ಹೇಳ್ತಾನೆ. ಹಾಗಾದ್ರೆ ಬೆಕ್ಕುಗಳನ್ನು ಸಾಕಿದ್ರೆ ಅಷ್ಟೇ ಅಲ್ಲ, ಆ ಬೆಕ್ಕಿಗೆ ಆಹಾರ ಬೇಕಾಗಿರತಕ್ಕಂತಹ ಹಾಲು, ಬೆಕ್ಕು ಹಾಲು ಬರ್ತದಲ್ವ, ಆ ಹಾಲನ್ನ ಏನ್ ಮಾಡಬೇಕು, ಆಹಾರ ಬೇಕಪ್ಪ ಆ ಹಾಲು ಕೊಡ್ಬೇಕು. ಹಾಗಾದ್ರೆ ಹಾಲು ಬೇಕಾದ ಹಸುವನ್ನು ನಾವು ಸಾಕ್ಬೇಕು. ಅಂದ್ರೆ ಪ್ರತಿಯೊಬ್ಬ ಪ್ರಜೆಗಳ ಮನೆಯಲ್ಲಿ ಒಂದು ಬೆಕ್ಕಿನ ಮರಿಯನ್ನ ಆ ಜೊತೆಗೆ ಒಂದು ಹಸುವನ್ನು ಕೊಡ್ಬೇಕು ಅಂತ ಆ ಮಂತ್ರಿ ಸಲಹೆಯನ್ನ ಕೊಡ್ತಾರೆ. ಸಲಹೆಯನ್ನು ಕೊಡುವಾಗ ಇಲ್ಲಿ ಬುದ್ಧಿವಂತನಾಗಿರ್ತಕ್ಕಂತಹ ಆ ಧ್ಯಾನ ಇರತಕ್ಕಂತಹ ರಾಮಕೃಷ್ಣ ನೋಡ್ತಾ ಇರ್ತಾನೆ. ಆ ಮಂತ್ರಿ ಕೃಷ್ಣ ದೇವರಾಗಿರ್ತಕ್ಕಂತಹ ರಾಮಕೃಷ್ಣನೇ ನೋಡ್ತಾ ಇರ್ತಾನೆ, ಅವನೇನಾದ್ರೂ ಹೇಳ್ಬೋದಾಗ. ಆದ್ರೆ ಆ ತಿನ್ನ ರಾಮಕೃಷ್ಣ ತನ್ನಲ್ಲಿ ಯೋಚನೆ ಮಾಡ್ಕೊಂತ ಸುಮ್ಮನೆ ಇರ್ತಾನೆ. ಆ ಮಂತ್ರಿಯ ಒಂದು ಸಲಹೆಯನ್ನ ಕೇಳ್ತಾನೆ. ನಂತರದಲ್ಲಿ ಏನ್ ಮಾಡ್ತಾನೆ, ಆ ರಾಜ ಈ ಮಂತ್ರಿಯ ಸಲಹೆಯನ್ನ ಕೇಳಿದಲ್ಲಿ ಓ ಆಯ್ತು, ಎಲ್ಲ ವರ್ಷಗಳಿಗೂ ಸಹಿತ ಒಂದು ಬೆಕ್ಕಿನ ಮರಿ ಅದ ಜೊತೆಗೆ ಒಂದು ಹೊಸವನ್ನ ಕೊಡ್ಬೇಕಂತ ಅವನು ಹೇಳ್ತಾನೆ. ಹೇಳಿದ ತಕ್ಷಣ ಏನ್ ಮಾಡ್ತಾನೆ, ರಾಜ ಎಲ್ಲರ ಮನೆಗೂ ಹಸುಗಳನ್ನ ಮತ್ತೆ ಬೆಕ್ಕಿನ ಮರಿಗಳನ್ನ ಕೊಡ್ತಾನೆ. ಎಲ್ಲರ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಆ ಹಸುವನ್ನ ಮೇಯಿಸ್ಕೊಳ್ತಾ ಆ ಬೆಕ್ಕಿನ ಹಾಲನ್ನು ಕೊಡ್ತಾ ಹೀಗೆ ಸುಮಾರು ದಿನಗಳ ಕಾಲ ಆ ಒಂದು ಕಾರ್ಯ ನಡೀತಾ ಇದೆ. ಇದು ಎಲ್ಲಿಗೆ ಹೇಳಿದ್ದು, ಮೂರು ತಿಂಗಳ ನಂತರದಲ್ಲಿ ಆ ರಾಜ ಏನ್ ಮಾಡ್ತಾನೆ, ಹಾಗಾದ್ರೆ ಇನ್ನು ಒಂದು ಪರಿಹಾರ ಏನು, ಈ ಒಂದು ಇದರ ಒಂದು ಸಮಸ್ಯೆ ಇದ್ರ ಬಗ್ಗೆ ಏನಾಗಿದೆ ಅವಲೋಕನ ಮಾಡ್ಬೇಕಲ್ಲ, ಇಲಿಗಳ ಸಂಖ್ಯೆ ಕಡಿಮೆ ಆಯ್ತು ಅಥವಾ ಹೆಚ್ಚಿಗೆ ಆಯ್ತು, ಇದ್ರ ಬಗ್ಗೆ ನಮಗೆ ಫಲಿತಾಂಶ ಬೇಕಲ್ಲ ಅಂತ ಏನ್ ಮಾಡ್ತಾನೆ. ಮತ್ತೆ ಆ ಇಡೀ ರಾಜನಿರ್ತಕ್ಕಂತಹ ಯಾರ್ಯಾರಿಗೆ ಹಸುಗಳನ್ನ ಮತ್ತು ಬೆಕ್ಕಿನ ಮರಿ ಕೊಟ್ಟಿದ್ರಲ್ಲ ಅವರ ಅಷ್ಟು ಸಹಿತ ತಮ್ಮ ತಮ್ಮ ಬೆಕ್ಕಿನ ಮರಿ ಜೊತೆಗೆ ಕರೆದುಕೊಂಡು ಬರಲು ರಾಜ ಅಪ್ಪಣೆಯನ್ನು ಮಾಡ್ತಾನೆ. ನಂತರದಲ್ಲಿ ಎಲ್ಲರೂ ಸಹಿತ ಬೆಕ್ಕಿನ ಮರಿನ ತೆಗೆದುಕೊಂಡು ಆಸ್ಥಾನಕ್ಕೆ ಬರ್ತಾರೆ. ಬಂದ ಮೇಲೆ ಎಲ್ಲರ ಕೈಯಲ್ಲೂ ಸಹಿತ ಆ ಬೆಕ್ಕಿನ ಮರಿಗಳಿರ್ತವೆ. ಹಿಂಗಿರ್ತಾವ ಗೊತ್ತಾವು, ದೊಡ್ಡ ಕಷ್ಟ ಪುಷ್ಟವಾಗಿ ಬೆಳೆದು ಪಟ್ಟಣಾಗಿ ಚೆನ್ನಾಗಿರ್ತವೆ. ಯಾಕೆ ಹಸುವಿನ ಹಾಲನ್ನ ಕುಡಿದು 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 ಅವೇನಂತವೆ ದಷ್ಟ ಪುಷ್ಟವಾಗಿ ಬೆಳೆದಿರ್ತವೆ. ಮಕ್ಕಳೇ ನೀವು ಹಾಲನ್ನು ಕುಡಿಲಿ, ನೀವು ಹಾಲು ಕುಡಿದಾಗ ಅದೇ ರೀತಿ ಆಗ್ತೀರಾ. ಇದರ ಬಗ್ಗೆ ಮತ್ತೆ ನಾವು ತಿಳ್ಕೊಳ್ಳೋಣ. ಎಲ್ಲರ ಕೈಯಲ್ಲಿರ್ತಕ್ಕಂಥ ಬೆಕ್ಕುಗಳ ಮರಿಗಳು ದಷ್ಟ ಪುಷ್ಟವಾಗಿ ಬೆಳೆದು ದಪ್ಪವಾಗಿರ್ತವೆ. ಆದ್ರೆ ತೆನಾಲಿ ರಾಮಕೃಷ್ಣನ ಒಂದು ಕಡೆ ಇರ್ತಕ್ಕಂತಹ ಬೆಕ್ಕಿನ ಮರಿ ನಾಯಿ ಏನು ಶಕ್ತಿ ಇದೆ ಗಟ್ಟಿನೇ ಅನ್ನೋದು. ಯಾಕಂದ್ರೆ ಏನನ್ನ ಮುಂದೆ ಹೇಳ್ತೇನೆ. ಅವಾಗ ರಾಜ ಕೇಳ್ತಾನೆ, ಹುಳುಗಳೆಲ್ಲ ಸೊರಗಿ ಅದಿರುತ್ತೆ. ಅವಾಗ ರಾಜ ಕೇಳ್ತಾನೆ ತಿನ್ನರಾಮಕೃಷ್ಣನ, ಏನೋ ಮಂತ್ರಾರಾಮಕೃಷ್ಣ, ಎಲ್ಲರ ಕೈಲಿರ್ತಕ್ಕಂತಹ ಬೆಕ್ಕಿನ ಮರಿಗಳು ದಷ್ಟ ಪುಷ್ಟವಾಗಿ ಪೌಷ್ಟಿಕವಾಗಿ ಬೆಳೆದಿದ್ರೆ ನಿನ್ನದು ಯಾಕೆ ಈ ಒಂದು ನಾಯಿಗಳಿಗೆ ಬೆಕ್ಕಿನ ಮರಿ ತಳ್ಳಿದಾಗುತ್ತಿಲ್ಲ ಅಂತ ಹೇಳ್ತಾನೆ. ಅದನ್ನ ಹೇಳ್ತಾನೆ. ಆದ್ರೆ ಇದಕ್ಕೆ ತಪ್ಪುದಲ್ಲಿ ಆ ಪ್ರಜೆಗಳಿರ್ತಾರಲ್ಲ ಅವ್ರ ಮುಖದ ಎಲ್ಲರೂ ಸಹಿತ ಸೊಪ್ಪೆಯಾಗಿರ್ತವೆ, ಬೇಜಾರಾಗಿರ್ತಾರೆ. ಯಾಕೆ ಬೇಜಾರಾಗಿದೆ ಅಂತ ಅವನ ಮಂತ್ರಿಯನ್ನ ರಾಜ ಕೇಳ್ತಾನೆ. ರಾಜನೇ, ನೀನು ಕೊಟ್ಟಂತಹ ಒಂದು ಬೆಕ್ಕಿನ ಮರಿ ಮತ್ತು ಆ ಹಸುವಿನಿಂದ ಇಲ್ಲಿ ಎಲೆಗಳ ಸಂಖ್ಯೆ ಏನೂ ಕಡಿಮೆ ಆಗಿಲ್ಲ. ಮೂರು ತಿಂಗಳಲ್ಲಿ ಅವಧಿಯಲ್ಲಿ ಇಲ್ಲಿ ಬೆಕ್ಕಿನ ಮರಿಯಲ್ಲಿ ಬೆಕ್ಕಿನ ಮರಿ ಏನ್ ಮಾಡಿಲ್ಲ, ಇಲಿಗಳನ್ನು ನಾಶ ಮಾಡಿಲ್ಲ, ಮತ್ತೆ ಆ ಸಮಸ್ಯೆ ಹೆಚ್ಚಾಗಿದೆ, ಇಲಿಗಳು ಹೆಚ್ಚಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಅವಾಗ ಈ ಕಿನ್ನರಾಮಕೃಷ್ಣ ಹೇಳ್ತಾನೆ, ನೋಡಿ ರಾಜನೇ, ಅದರಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ, ಅವರ ಬೆಕ್ಕಿನ ಮರಿಗಳು ದಷ್ಟ ಪುಷ್ಟವಾಗಿವೆ, ನನ್ನದು ಏಕೆ ದಷ್ಟ ಪುಷ್ಟವಾಗಿಲ್ಲ ಕೇಳಿದ್ರಲ್ಲ. ಅದಕ್ಕೆ ಉತ್ತರ ಇಲ್ಲಿದೆ ರಾಜನೇ, ಏನಪ್ಪಾ ಅಂತಂದ್ರೆ, ಅವರು ಏನ್ ಮಾಡಿದ್ರು ತಮ್ಮ ತಮ್ಮ
ಅದನ್ನ ತಪ್ಪ ಮಾಡಿದ್ರು ಅದು ನಾನು ನನ್ನ ಬೆಕ್ಕಿನ ಮನೆಗೆ ಹಾಲನ್ನ ಕೊಡಲಿಲ್ಲ ಅದನ್ನ ಇಲಿ ಜೊತೆಗೆ ಬೇಟಾಡೋಕೆ ಬಿಟ್ಟೆ ನನ್ನ ಮನೆಯಲ್ಲಿ ಅದು ಬೇಟಾಡೋದ್ರಿಂದ ಇಲಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅವನು ಹೇಳ್ತಾನೆ ಅಂದ್ರೆ ಅವರು ಏನ್ ಮಾಡಿದ್ರು ಆ ಬೆಕ್ಕಿಗೆ ಬೇಕಾದಷ್ಟು ಹೊಟ್ಟೆ ತುಂಬಾ ಹಾಲನ್ನ ಕುಡಿಸ್ಬಿಟ್ರು ಆ ಉಳಿದಂತಹ ಬೆಕ್ಕು ಇಲಿಗಳ ಬೇಟೆನಾಡಲೆ ಇಲ್ಲ ಅಂದ್ರೆ ನಾವು ಹಸಿವ ಹೊಟ್ಟೆಗೆ ಹಸಿವಾದಾಗ ಮಾತ್ರ ಪ್ರಾಣಿನ ಏನ್ ಮಾಡ್ತೀವಿ ಇನ್ನೊಂದು ಪ್ರಾಣಿನ ಬೇಟೆಯಾಡ್ಬೇಕು ಅದು ಹುಲಿ ಆಗಿರ್ಬೋದು ಸಿಂಹ ಆಗಿರ್ಬೋದು ಯಾವುದೇ ಮಾಂಸಾಹಾರಿ ಪ್ರಾಣಿಗಳು ನಮಗೆ ಹೊಟ್ಟೆ ಹಸಿವಾದಾಗ ಅಥವಾ ಆಹಾರ ಬೇಕಾದಾಗ ಮಾತ್ರ ಪ್ರಾಣಿಗಳನ್ನು ಬೇಟೆಯಾಡ್ಬೇಕಂತದ್ದು ಆದ್ರೆ ಈ ಬೆಕ್ಕಿಗೆ ಹೊಟ್ಟೆ ತುಂಬಾ ಹಾಲನ್ನು ಕೊಟ್ಟಾಗ ಅದಕ್ಕೆ ಆಹಾರದ ಅವಶ್ಯಕತೆ ಇರಲ್ಲ ಹಾಗಾಗಿ ಇದು ಇಲಿಗಳ ಬೇಟೆಯನ್ನ ಆಡಲಿಲ್ಲ ನಾನು ನಾ ಏನ್ ಮಾಡಿದೆ ಅದಕ್ಕೆ ಹಾಲು ಕೊಡಲಿಲ್ಲ ಹೊಟ್ಟೆ ಹಸಿವಾಯ್ತು ಆ ಹೊಟ್ಟೆ ಹಸಿವು ನೀಗಿಸ್ಕೋಸ್ಕೋದ್ರೆ ಏನ್ ಮಾಡ್ತು ಇಲಿಗಳನ್ನ ಬೇಟೆಯಾಡ್ತು ಇಲಿಗಳನ್ನ ತಿಂತು ಇಲಿಗಳು ನಮ್ಮ ಮನೆಯಲ್ಲಿ ಎಲ್ಲವೂ ಖಾಲಿ ಆಗು ಈಗ ನಮ್ಮ ಮನೆಯಲ್ಲಿ ಇಲಿಗಳು ಇಲ್ಲ ಅಂತ ಆ ತೆನಾಲಿ ರಾಮಕೃಷ್ಣ ಕೃಷ್ಣದೇವರಾಯರಿಗೆ ಹೇಳ್ತಾನೆ ಅವ್ ಕೃಷ್ಣದೇವರಾಯ ಕೇಳ್ತಾನೆ ಹಾಗಾದ್ರೆ ನಾನು ಕೊಟ್ಟಂತ ಹಸು ಇದ್ದಲ್ಲಪ್ಪ ಆ ಹಸುವಿನ ಮರಲ್ಲಿ ಹೇಳಿದೆ ನಾನು ಹಸುವನ್ನ ಕೊಟ್ಟಿದ್ದೇನೋ ಈ ಬೆಕ್ಕಿ ಆಹಾರವಾಗಿ ನೀಡೋಕೆ ಹಾಲನ್ನ ನೀಡ್ಲಂತ ನಾ ಕೊಟ್ಟಿದ್ರು ಹಾಗೆ ಇಲ್ಲಿ ಬೆಕ್ಕಿಗೆ ನೀನು ಹಾಲನ್ನು ಕೊಡಲಿಲ್ಲ ಮತ್ತೆ ಆ ಹಾಲನ್ನ ಏನ್ ಮಾಡಿದ್ವಿ ಅಂತ ರಾಜ ಕೇಳ್ತಾನೆ ಅವಾಗ ಪುನಾರಾಯಣ ಕೃಷ್ಣ ಹೇಳ್ತಾನೆ ನೋಡಿ ಪ್ರಭುಗಳೇ ನಾ ಹಾಲನ್ನ ಏನ್ ಮಾಡಿದ್ ಅಂದ್ರೆ ನನ್ನ ಮಕ್ಕಳಿಗೆ ಕೊಟ್ಟೆ ನನ್ನ ಮಕ್ಕಳು ಏನ್ ಮಾಡಿದ್ರಲ್ಲಿ ಆ ಹಾಲನ್ನ ಕುಡಿದು ಅದನ್ನ ಸೇವನೆ ಮಾಡಿದ್ರು ಈಗ ನನ್ನ ಮಕ್ಕಳು ದಷ್ಟಪುಷ್ಟವಾದ್ರು ಆದ್ರೆ ಇಲ್ಲಿ ಬೆಕ್ಕು ಏನ್ ಮಾಡ್ತು ಇಲ್ಲಿಗಳನ್ನ ನಾಶ ಮಾಡ್ತು ಅಂದ್ರೆ ನಾವು ಆ ಬೆಕ್ಕಿಗೆ ಏನು ಕೊಡ್ಬೇಕಾಗಿತ್ತು ಅದು ಕೊಡ್ಲಿಲ್ಲ ಏನು ಕೊಡ್ಬಾರ್ದಂತ ಒಂದು ಸಹಿತ ಅವಕಾಶ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ವಿ ಹಾಗಾಗಿ ಅದು ಸೋಮಾರಿಗಳಾಗಿ ಅದೇನಾಯ್ತು ಮೂಲೆಯಲ್ಲೇ ಕೂತ್ಕೊಂಡು ಅನ್ನೋ ಒಂದು ಸಂದೇಶವನ್ನ ಅಂದ್ರೆ ನಮಗೆ ಅವಶ್ಯಕತೆ ಇದ್ದಾಗ ನಾವು ಅದನ್ನ ಪಡ್ಕೊಳ್ಳೋಕೆ ನಾವೇ ಕೊಡೋಕೆ ಪ್ರಯತ್ನ ಮಾಡಬೇಕು ಇನ್ನೊಬ್ಬರಿಂದ ಅದನ್ನ ಮಾರ್ಗದಲ್ಲಿ ಪಡ್ಕೊಳ್ಳೋಕೆ ಆ ಕೆಲಸವನ್ನ ಮಾಡಬಾರದು ಎಂಬ ಸಂದೇಶವನ್ನ ಒಂದು ವಿಷಯವನ್ನ ಏನ್ ಮಾಡ್ತಾರೆ ಇಲ್ಲಿ ದಿನಾರಮಣ ಕೃಷ್ಣ ಆ ಆಸ್ಥಾನಕ್ಕೆ ತಿಳಿಸಿಕೊಡ್ತಾರೆ ಅಂದ್ರೆ ನಮಗೆ ಬೇಕಾದಾಗ ಅದನ್ನ ನಾವೇ ಒದಿಸಿಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನು ಇಲ್ಲಿ ತಿಳಿಸ್ತಾರೆ ಈ ರೀತಿ ಅವನೇ ಮಾಡ್ತಾನೆ ಎಲ್ಲ ಪ್ರಜೆಗಳಿಗೂ ಸಹಿತ ಒಂದು ಸಂದೇಶವನ್ನು ಕೊಟ್ಟ ಆ ಜೊತೆಗೆ ಅಲ್ಲಿ ಒಂದು ನಗೆಯ ವಾತಾವರಣವನ್ನು ಸಹಿತ ಸೃಷ್ಟಿಯನ್ನ ಮಾಡ್ತಾನೆ ರಾಮಕೃಷ್ಣ ಅದೇ ರೀತಿ ಈ ಪದ್ಯ ಗದ್ಯ ಭಾಗದಲ್ಲೂ ಸಹಿತ ತೆನಾಲಿ ರಾಮಕೃಷ್ಣ ಕೃಷ್ಣದೇವರ ಆಸ್ಥಾನದಲ್ಲಿ ಒಂದು ಸಂದೇಶವನ್ನ ನೀಡ್ತಾನೆ ಅದು ಯಾವ ಸಂದೇಶ ಅನ್ನೋದನ್ನ ಈ ಪಾಠದ ಅವಲೋಕನ ಮಂತ್ರದಲ್ಲಿ ಈ ಪಾಠವನ್ನು ತಿಳ್ಕೊಳ್ಳೋ ನಂತರದಲ್ಲಿ ನಾವು ನೋಡೋಣ ಈ ಪಾಠಕ್ಕೆ ಹೋಗೋಕ್ಕೂ ಮುಂಚೆ ನಾವು ಈ ಪಾಠದಲ್ಲಿರತಕ್ಕಂತಹ ಪ್ರಮುಖ ಪದಗಳ ಅರ್ಥವನ್ನು ತಿಳ್ಕೊಂಡು ನಂತರದಲ್ಲಿ ನಾವು ಪಾಠಕ್ಕೆ ಹೋಗೋಣ ಸತ್ಕರಿಸು ಅಂದ್ರೆ ಉಪಚರಿಸು ಮನೆಗೆ ಬಂದಂತಹ ಅತಿಥಿಗಳನ್ನು ನಾವು ಮಾಡ್ತೇವೆ ಮೊದಲಿಗೆ ಉಪಚರಿಸ್ತೇವೆ ಅವರಿಗೆ ಕೈ ಕಾಲ ತಿಳ್ಕೊಡೋಕ್ಕೆ ನೀರನ್ನು ಕೊಟ್ಟು ಅವರಿಗೆ ನೀರನ್ನು ಕುಡಿಯೋಕೆ ನೀರು ಕೊಟ್ಟು ಹಣ್ಣು ಮಾಂಸ ತಿಂಡಿ ಅಥವಾ ಇತರೆ ಪಾನೀಯಗಳನ್ನು ಕೊಡುವ ಮೂಲಕ ಅವರನ್ನ ಒಂದು ಅತಿಥಿ ದೇವೋ ಭವ ಎಂಬ ಒಂದು ನಂಬಿ ಇದೆ ಅತಿಥಿಗಳೇ ನಮಗೆ ದೇವರು ಎಂಬ ರೀತಿ ನಮಗೆ ಉಪಚರಿಸ್ತವಲ್ಲ ಅದಕ್ಕೆ ಸತ್ಕರಿಸು ಅಂತಂದ್ರೆ ಉಪಚರಿಸು ವಾದ ಅಂದ್ರೆ ಚರ್ಚೆ ಮಾಡೋದು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸಮಸ್ಯಾತ್ಮಕವಾದಂತಹ ವಿಷಯದ ಜೊತೆಗೆ ಇಲ್ಲಿ ನೋಡಿ ನಾಗಲೇ ಕತ್ತ ಹೋಗೋದ್ರೆ ಹೇಳಿದೆ ಅಲ್ಲಿ ಸಮಸ್ಯೆ ಉಂಟಾಯಿತು ಅಂದ್ರೆ ಆಕಳ ಹಾಲನ್ನು ಏನ್ ಮಾಡಿದ್ವಿ ಆಕಳ ಹಾಲು ಬೇಕಲ್ಲ ಇಲ್ಲಿ ಬೆಕ್ಕು ಕುಡಿದಿಲ್ಲ ಆದ್ರೆ ಆ ಹಾಲು ಏನಾದ್ರೂ ಬೇಕಲ್ಲಪ್ಪ ಅದಕ್ಕೆ ಅಲ್ಲಿ ತಿನ್ನಾದ ರಾಮಕೃಷ್ಣ ಮತ್ತು ಕೃಷ್ಣ ದೇವಾಲಯ ಮಧ್ಯೆ ಇಬ್ಬರಲ್ಲಿ ವಾದವನ್ನು ಮಾಡ್ತಾರಲ್ಲ ಚರ್ಚೆ ಮಾಡ್ತಾರ ಆ ಓದಕ್ಕೆ ಚರ್ಚೆ ಅಂತ ಹೇಳ್ತದೆ ಪೇಚಾಡು ಪರದಾಡೋದು ಅಪ್ಪಣೆ ಒಪ್ಪಿಗೆ ಪಡ್ಕೊಳ್ಳೋದು ಪಂಡಿತ ವಿದ್ವಾಂಸ ಪೀಠ ಆಸನ ಗದ್ದಿಗೆ ಗದ್ದುಗೆ ಅಥವಾ ಕುರ್ಚಿ ಅಥವಾ ಟೇಬಲ್ ಅಥವಾ ಈ ತರ ಕೂಡ ಒಂದು ವ್ಯವಸ್ಥೆಗೆ ನಾವು ಆಸನ ಅಥವಾ ಗದ್ದುಗೆ ಅಥವಾ ಪೀಠ ಅಂತ ಕರಿತೀವಿ ಆಯ್ತು ಮಕ್ಕಳೇ ಈಗ ಗದ್ಯ ಭಾಗಕ್ಕೆ ಹೋಗೋಣ ಪಾಠ ಎರಡು ಬುದ್ಧಿಮಂತ ರಾಮಕೃಷ್ಣ ಒಂದು ಸಲ ವಿದ್ಯಾಸಾಗರ ಎಂಬ ಮಹಾನ್ ಪಂಡಿತ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದರು
ಅವನ ಖ್ಯಾತಿ ಎಲ್ಲಾ ಕಡೆ ಹಬ್ಬಿತ್ತು. ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿಯಾಗಿದ್ದನು. ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಒಂದು ಸಲ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಆಸ್ಥಾನದ ಕಾರ್ಯಕಲಾಪಗಳು ನಡೀತಾ ಸಂದರ್ಭದಲ್ಲಿ ವಿದ್ಯಾಸಾಗರನ್ ಎಂಬ ಒಬ್ಬ ಪಂಡಿತ, ಮಹಾನ್ ಪಂಡಿತ ಅಂದ್ರೆ ಎಲ್ಲಾ ವಿಷಯವನ್ನ ತಿಳ್ಕೊಂಡಿರ್ತಕ್ಕಂಥ ನಾವು ಮಹಾನ್ ಪಂಡಿತರು ಅಂತ ಕರಿತೇವೆ. ಕಾಶ್ಮೀರದಿಂದ ಅವನು ರಾಜ್ಯಗಳ ಬೇಟೆ ನೀಡ್ತಾ ಏನ್ ಮಾಡಿದ, ತನ್ನ ಒಂದು ಜ್ಞಾನ ಸಂಪತ್ತನ್ನು ವಿಸ್ತರಣೆ ಮಾಡುವ ಸಲುವಾಗಿ ಅದನ್ನ ಅಂದರೆ ತಿಳಿಸುವ ಉದ್ದೇಶದಿಂದ ರಾಜ್ಯಗಳನ್ನು ಭೇಟಿ ನೀಡ್ತಾ ಒಂದು ಸಾರಿ ಏನ್ ಮಾಡ್ತಾರೆ, ಒಂದು ಸಲ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಅವನ ಒಂದು ಖ್ಯಾತಿ, ಅವನ ಒಂದು ಪ್ರಸಿದ್ಧಿ, ಅವನ ಒಂದು ಹೆಸರು ಈಗಾಗಲೇ ಇಡೀ ಭಾರತಾದ್ಯಂತ ಹೇಳ್ಕೊಂಡಿರ್ತಾರೆ. ಯಾಕಂದ್ರೆ ಒಬ್ಬ ಮಹಾನ್ ಪಂಡಿತ, ಮಹಾಜ್ಞಾನಿ, ಎಲ್ಲಾ ವಿಷಯಗಳನ್ನ ಅಥವಾ ಎಲ್ಲಾ ಭಾಷೆಗಳನ್ನ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಮೇಧಾವಿಯಾಗಿದ್ದ, ಬುದ್ಧಿವಂತನಾಗಿದ್ದ. ಹಾಗಾಗಿ ಇವನ ಒಂದು ಖ್ಯಾತಿಯನ್ನು ಪ್ರಸಿದ್ಧಿ ಎಲ್ಲಾ ಕಡೆಯೂ ಸಹಿತ ಹಬ್ಬಿತ್ತು. ಅದರಲ್ಲಿ ಯಾವ ವಿಷಯದಲ್ಲಿ ಇವನು ಪಂಡಿತನಾಗಿದ್ದಪ್ಪ ಅಂದ್ರೆ ಸಂಸ್ಕೃತ ವಿಷಯದಲ್ಲಿ. ಸಂಸ್ಕೃತ ವಿಷಯದಲ್ಲಿ ಇವನು ಒಬ್ಬ ಮಹಾಮೇಧಾವಿ ಅಂದ್ರೆ ಇವನು ಸಂಸ್ಕೃತ ಭಾಷೆಯನ್ನ ಅರಿದು ಎಲ್ಲವನ್ನೂ ತಿಳ್ಕೊಂಡಿದ್ದ. ಆ ಸಂಸ್ಕೃತದಲ್ಲಿ ಏನೇ ಒಂದು ಸಮಸ್ಯೆ ಅಥವಾ ಏನೇ ಒಂದು ವಾಕ್ಯವನ್ನು ಹೇಳಿದ್ರು ಸಹಿತ ಅದನ್ನ ವಿಸ್ತರಿಸ್ತಕ್ಕಂಥದ್ದು, ಆ ಸಮಸ್ಯೆ ಬಗೆಹರಿಸತಕ್ಕಂತಹ ಒಂದು ಜ್ಞಾನ ಇವನಲ್ಲಿ ಇತ್ತು. ಹಾಗಾಗಿ ಇವನು ಸಂಸ್ಕೃತ ಭಾಷೆಯಲ್ಲಿ ಮಹಾಮೇಧಾವಿ ಆಗಿದ್ದ. ಇಂತಹ ಪಂಡಿತರು ಅಂದ್ರೆ ಲೋಕವಿಖ್ಯಾತಿಯಲ್ಲಿರ್ತಕ್ಕಂತಹ, ಪ್ರಸಿದ್ಧಿ ಹೊಂದಿರತಕ್ಕಂತಹ, ಎಲ್ಲಾ ವಿಷಯವನ್ನ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ಪಂಡಿತರು ತನ್ನ ಆಸ್ಥಾನಕ್ಕೆ ಬಂದಾಗ ಅದರಲ್ಲಿಯೂ ಸಹಿತ ಕೃಷ್ಣದೇವರಾಯ ವಿದ್ಯಾಭಿಮಾನಿ, ವಿದ್ಯೆಗೆ ಅಥವಾ ಶಿಕ್ಷಣಕ್ಕೆ ಅಥವಾ ಸಾಹಿತ್ಯಕ್ಕೆ ಇವನು ಹೆಚ್ಚು ಇವರು ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ರು, ಹೆಚ್ಚು ಅದಕ್ಕೆ ಅವಕಾಶ ಕೊಡ್ತಾ ಇದ್ರು. ಅಂದ್ರೆ ಅವರ ಆಸ್ಥಾನದಲ್ಲಿ ಸಾಹಿತ್ಯಗಳಿಗೆ ಹಲವಾರು ಸೌಕರ್ಯಗಳನ್ನ ಅವರಿಗೆ ಅಲ್ಲಿ ಒದಗಿಸಿಕೊಟ್ಟಿರ್ತಕ್ಕಂಥದ್ದು, ಸಾಹಿತ್ಯ ರಚನೆ ಮಾಡಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಕೃಷ್ಣದೇವರಾಯರು. ಹಾಗಾಗಿ ವಿದ್ಯಾಭಿಮಾನಿ ಇರತಕ್ಕಂಥವ್ರು ಅಷ್ಟೇ ಅಲ್ಲದ್ರೆ ಸಾಹಿತ್ಯಗಳಿಗೆ ಒಂದು ಸತ್ತರಿಸತಕ್ಕಂತಹ ಗುಣ ಇವರ ಇದ್ದುದರಿಂದ ಇವರೇ ಮಾಡಿದ್ರೆ ಆ ಮುಕ್ತವಾಗಿ ತನ್ನ ಆಸ್ಥಾನಕ್ಕೆ ಬಂದಿರತಕ್ಕಂತಹ ಈ ಪಂಡಿತರಾಗಿರ್ತಕ್ಕಂಥ ವಿದ್ಯಾಸಾಗರನ್ನ ತನ್ನ ಆಸ್ಥಾನಕ್ಕೆ ಸ್ವಾಗತಿಸ್ತಾರೆ. ಸ್ವಾಗತಿಸಿ ಅವರೇ ಬೇಕಾದ ಎಲ್ಲಾ ಸೌಕರ್ಯ ಒದಗಿಸಿಕೊಟ್ಟು ಅವರನ್ನ ಸತ್ಕರಿಸಿ ಪುರಸ್ಕರಿಸ್ತಾರೆ. ನಂತರದಲ್ಲಿ ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ. ಅವರ್ಯಾರು ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಇಲ್ಲಿ ಆ ಪಂಡಿತರು ಬಂದರು, ಅವರಿಗೆ ಕೃಷ್ಣದೇವರಾಯರು ಸ್ವಾಗತವನ್ನು ಕೊಟ್ಟರು, ಅವರು ಸತ್ಕರಿಸಿದ್ರು, ಅವ್ರಿಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಒಂದು ಆಸನದಲ್ಲಿ ಅವರನ್ನ ಕುಂದಿಸಿದ್ರು. ನಂತರದಲ್ಲಿ ಆ ಪಂಡಿತರಾದಂತಹ ವಿದ್ಯಾಸಾಗರರು ಆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಮಂತ್ರಿಗಳ ಜೊತೆಗೆ ಅಥವಾ ನಿಮ್ಮ ಆಸ್ಥಾನದಂತಹ ಪಂಡಿತರೊಡನೆ ವಾದ ಮಾಡಲು ಚರ್ಚೆ ಮಾಡಲು ಬಂದಿದ್ದೇನೆ ಎಂದನು ಕೃಷ್ಣದೇವ ವಿದ್ಯಾಸಾಗರ. ಆ ವಿದ್ಯಾಸಾಗರ ಯಾವಾಗ ತನ್ನ ಆಸ್ಥಾನದ ಪಂಡಿತರೊಡನೆ ವಾದ ಮಾಡೋಕೆ ಈ ವಿದ್ಯಾಸಾಗರರು ಅಥವಾ ಪಂಡಿತರು ಬಂದಿದ್ದಾರೆ ಅಂತ ತಿಳಿದ ತಕ್ಷಣ ಏನ್ ಮಾಡ್ತಾರೆ, ತಮ್ಮ ದೃಷ್ಟಿಯನ್ನ ತನ್ನ ಆಸ್ಥಾನ ಇರತಕ್ಕಂತಹ ಪಂಡಿತರ ಕಡೆಗೆ ದೃಷ್ಟಿಯನ್ನ ಬಿಡಿರ್ತಾರೆ. ಆ ಕಡೆ ನೋಡ್ತಾರೆ, ಆ ಕೃಷ್ಣದೇವರಾಯ ಯಾವಾಗ ತಮ್ಮ ಕಡೆಗೆ ನೋಡ್ತಾರೋ ಅವಾಗೆಲ್ಲರೂ ಸಹಿತ ವಾದ ಮಾಡೋಕೆ ಸಿದ್ಧರಿಲ್ಲ ಎಂಬ ರೀತಿಯಲ್ಲಿ ತಮ್ಮ ಆಸಕ್ತಿಯನ್ನ ಇಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ದೃಷ್ಟಿಯನ್ನ ಬೀರ್ತಾರೆ. ಅಂದ್ರೆ ಯಾರೂ ಸಹಿತ ಈ ಪಂಡಿತರೊಡನೆ ವಾದ ಮಾಡೋಕೆ ಆಸಕ್ತಿಯನ್ನ ತೋರಿಸಲಿಲ್ಲ. ಮಕ್ಕಳೇ, ಈ ಒಂದು ಅವಧಿಯಲ್ಲಿ ಇಷ್ಟು ಸಾಕು. ಈ ಒಂದು ಗದ್ಯಭಾಗವನ್ನು ಮನೆಯಲ್ಲಿ ನೀವು ಓದಿ ಬರೆದು ಅಧ್ಯಯನವನ್ನ ಮಾಡಿ ನಂತರದಲ್ಲಿ ಇದನ್ನು ಮುಂದಿನ ಭಾಗವನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.